ನಮ್ಮ ದೇಶದ ದೇವಾಲಯಗಳಲ್ಲಿ ಅನೇಕ ನಿಗೂಢ ರಹಸ್ಯಗಳು ಅಡಗಿವೆ. ಈ ಕೆಲವು ರಹಸ್ಯಗಳು ನಂಬಲಾಗದಿದ್ದರೂ ತಳ್ಳಿ ಹಾಕುವಂತಿಲ್ಲ. ಅದೇ ರೀತಿ ಕೆಲವು ದೇವಾಲಯಗಳ ರಹಸ್ಯಗಳನ್ನ ಇಂದಿಗೂ ಸಹ ಯಾರಿಂದಲೂ ಭೇದಿಸಲಾಗುತ್ತಿಲ್ಲ. ಅಂತಹ ಒಂದು ದೇವಾಲಯವೇ ಈಗ ನಾನು ಹೇಳುತ್ತಿರುವುದು, ಅದೇ ಕೆರಾಡು ದೇವಾಲಯ. ಈ ಗುಡಿಯಲ್ಲಿ ಅಡಗಿರುವ ರಹಸ್ಯಗಳನ್ನ ಕೇಳಿದ್ರೆ ನೀವೇ ಅಚ್ಚರಿಗೆ ಒಳಗಾಗ್ತೀರಾ. ಈ ದೇವಸ್ಥಾನಕ್ಕೆ ರಾತ್ರಿ ಸೂರ್ಯಾಸ್ತದ ನಂತರ ಹೋದವರು ಮತ್ತೆ ವಾಪಸ್ ಬರುವುದಿಲ್ಲವಂತೆ. ಹಾಗಾದ್ರೆ ಬನ್ನಿ ನೋಡೋಣ ಆ ಗುಡಿ ಎಲ್ಲಿದೆ ಎಂದು. ಈ ದೇವಾಲಯದಲ್ಲಿ ಶಿವ ನೆಲೆಸಿದ್ದರೂ ಪೂಜೆ ನಡೆಯುವುದಿಲ್ಲ. ಸಾಮಾನ್ಯವಾಗಿ ದೇವಸ್ಥಾನ ಅಂದ್ರೆ ಸಾಕು, ಜನರಿಗೆ ಭಕ್ತಿ ಶ್ರದ್ಧೆಗಳು ಇದ್ದೇ ಇರುತ್ತವೆ. ದೇವರಿದ್ದಾನೆ ಅಲ್ಲಿ ಎನ್ನುವ ನಂಬಿಕೆಯಿಂದ ಧೈರ್ಯದಿಂದ ಓಡಾಡುತ್ತಾರೆ. ದೇವರು ನಮ್ಮನ್ನ ಕಷ್ಟಗಳಿಂದ ನೋವಿನಿಂದ ಕಾಪಾಡುತ್ತಾನೆ ಎನ್ನುವ ಭರವಸೆ ವಿಶ್ವಾಸ ಅವರಲ್ಲಿ ಇರುತ್ತದೆ. ಆದರೆ ಈ ಶಿವಾಲಯವನ್ನ ಕಂಡ್ರೆ ಜನರು ಬೆಚ್ಚಿ ಬೀಳ್ತಾರೆ. ಆಕಾಶದಲ್ಲಿ ಸೂರ್ಯನು ಮುಳುಗುತ್ತಾ ಇದ್ದಂತೆ ಜನರಲ್ಲಿ ಒಂದು ರೀತಿಯ ಭಯದ ವಾತಾವರಣ ಆರಂಭವಾಗುತ್ತದೆ. ಶಿವಾಲಯದ ಕಡೆಗೆ ಅವರಿನ ಜನರು ಬರುವುದಿಲ್ಲ ಕೂಡ. ಹಾಗಂತ ಇದು ನಿನ್ನೆ ಮೊನ್ನೆ ಶುರುವಾದ ನಂಬಿಕೆ ಅಲ್ಲರಿ, ಮತ್ತು ಸಾಂಪ್ರದಾಯ ಕೂಡ ಅಲ್ಲ. ಅನೇಕ ಶತಮಾನಗಳಿಂದ ಈ ರೀತಿಯಾಗಿ ಈ ಸಾಂಪ್ರದಾಯವನ್ನ ಪಾಲಿಸಿಕೊಂಡು ಬಂದಿದ್ದಾರೆ ಅಲ್ಲಿಯ ಜನರು. ಒಂದು ರೀತಿಯಾಗಿ ಹೇಳಬೇಕು ಅಂದ್ರೆ ಇದೊಂದು ಭಯವನ್ನ ಹುಟ್ಟಿಸುವಂತಹ ದೇವಾಲಯ. ಅದು ಇದೆ ನಮ್ಮ ಭಾರತದ ಒಂದು ರಾಜ್ಯವಾದ ರಾಜಸ್ಥಾನದಲ್ಲಿ. ಇನ್ನು ರಾಜಸ್ಥಾನ ಹಲವು ಕಾರಣಗಳಿಗೆ ಕುತೂಹಲವನ್ನ ಹುಟ್ಟಿಸುವಂತಹದ್ದು. ಹೆಸರಿನಲ್ಲೇ ಇರುವಂತೆ ರಾಜರು ಆಳಿದ ನಾಡಿದು. ಅದೆಷ್ಟೋ ಐತಿಹಾಸಿಕ ನೆಲೆಗಟ್ಟುಗಳನ್ನ ಹೊಂದಿರುವಂತಹ ನಾಡೆ ರಾಜಸ್ಥಾನ. ಒಂದು ಕಡೆ ಮರುಭೂಮಿ, ಮತ್ತೊಂದು ಕಡೆ ಬೃಹತ್ತಾದ ಕೋಟೆಗಳು, ಮತ್ತೊಂದು ಕಡೆ ಸಾಂಸ್ಕೃತಿಕ ಶ್ರೀಮಂತಿಕೆಯ ನಾಡು ಈ ರಾಜಸ್ಥಾನ. ರಾಜಸ್ಥಾನದಲ್ಲಿರುವ ಐತಿಹಾಸಿಕ ಕಟ್ಟಡಗಳಿಗೆ ಲೆಕ್ಕವೇ ಇಲ್ಲ. ದೊಡ್ಡ ದೊಡ್ಡ ಕೋಟೆಗಳು, ದೇವಾಲಯಗಳು ಹೆಜ್ಜೆಗೊಂದು ಸಿಗುತ್ತವೆ. ಶತಮಾನಗಳ ಹಿಂದೆ ರಾಜರು ಇಲ್ಲಿ ರಾಜ್ಯಭಾರವನ್ನು ನಡೆಸ್ತಾ ಇದ್ರು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿ ಕುರುಹುಗಳು ಇರುವಂತಹ ಊರು. ಬೆಟ್ಟಗಳು, ದೇವಾಲಯಗಳು, ಮರುಭೂಮಿ, ಇನ್ನು ಕೋಟೆಗಳು ಈ ರಾಜಸ್ಥಾನದ ರಾಜಸ್ಥಾನದ ಬರ್ಮಾರ್ ಜಿಲ್ಲೆಯಿಂದ ಸುಮಾರು 35 ಕಿಲೋಮೀಟರ್ ದೂರ ಇರುವ ಗ್ರಾಮ ಕಿರಾಡು. ಇಲ್ಲಿ ಬೆಟ್ಟದ ಮೇಲೆ ಕೆಲವೊಂದು ದೇವಸ್ಥಾನಗಳಿವೆ. ಸುಮಾರು 5 ದೇವಸ್ಥಾನಗಳಿದ್ದು ಸೋಮನಾಥ ಮಂದಿರ ಬಹಳ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಮತ್ತೊಂದು ಕುತೂಹಲಕಾರಿ ಸಂಗತಿ ಅಂದ್ರೆ ಇಲ್ಲಿರುವ ಕೆತ್ತನೆಗಳು ಬಹಳ ಆಕರ್ಷಣೀಯವಾಗಿವೆ. ಆದ್ರೆ ಇಲ್ಲಿಗೆ ಮಾತ್ರ ಬೆರಳೆಣಿಕೆಯಷ್ಟು ಪ್ರವಾಸಿಗರು ಮಾತ್ರ ಬರ್ತಾರೆ ಅನ್ನುವ ಸುದ್ದಿ ಇದೆ. ಅತ್ಯದ್ಭುತವಾದಂತಹ ಕಲಾ ಕೆತ್ತನೆಗಳು ಹೊಂದಿರುವ ಪಾಳು ಬಿದ್ದಿರುವ ದೇವಸ್ಥಾನ, ಜನರೇ ಇಲ್ಲದ ಸದಾ ಬಣಬಣ ಗುಟ್ಟುತ್ತಿರುವ ದೇವಸ್ಥಾನ. ಅದಕ್ಕೆ ಕಾರಣ ಈ ಮಂದಿರಗಳಲ್ಲಿರುವ ಭಯಾನಕ ಇತಿಹಾಸದ ಹಿನ್ನೆಲೆ. ರಾತ್ರಿಯ ಹೊತ್ತು ಕೆರಾಡುವಿಗೆ ಯಾರೂ ಬರಲ್ಲ. ಮುಖ್ಯವಾಗಿ ಸೂರ್ಯಾಸ್ತ ಆರಂಭವಾಯಿತು ಅಂದ್ರೆ ಸಾಕು, ಮನುಷ್ಯರು ಇಲ್ಲಿ ಸುಳಿದಾಡುವುದಿಲ್ಲ. ಒಂದು ವೇಳೆ ಅವರೇನಾದ್ರೂ ಬಂದ್ರೆ ಕಲ್ಲಾಗಿ ಬಿಡುತ್ತಾರೆ. ಹೌದು, ಇದು ನಿಜ. ಇಷ್ಟೊಂದು ಆಕರ್ಷಕ ಕೆತ್ತನೆಗಳನ್ನ ಹೊಂದಿರುವ, ಇತಿಹಾಸ ಹೊಂದಿರುವ ದೇವಾಲಯ ಪಾಳು ಬೀಳಲು ಇದೇ ಕಾರಣ. ಸುಮಾರಾಗಿ 11ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿರುವ ಈ ಅಪೂರ್ವ ದೇವಾಲಯ ಬಳಿಗೆ ಸೂರ್ಯ ಮುಳುಗಿದ ನಂತರ ಯಾರ್ಯಾರು ಸುಳಿಯುವುದಿಲ್ಲ. ಈ ಕಿರಾಡು ಒಂದು ಶಾಪಗ್ರಸ್ತ ಗ್ರಾಮ. ಕಿರಾಡುವಿನ ಗ್ರಾಮಸ್ಥರು ಹೇಳುವ ಪ್ರಕಾರ ಯಾರಾದ್ರೂ ಇಲ್ಲಿ ಸೂರ್ಯಾಸ್ತದ ನಂತರ ಬಂದು ಉಳಿದುಕೊಂಡ್ರೆ ಅವರು ಬದುಕುವುದೇ ಇಲ್ವಂತೆ, ಅವರು ಕಲ್ಲಾಗಿ ಬಿಡ್ತಾರಂತೆ. ಹೀಗಾಗಿ ಕಿರಾಡು ಗ್ರಾಮಸ್ಥರು ರಾತ್ರಿಯ ಹೊತ್ತು ಕತ್ತಲೆ ಕವಿದ ನಂತರ ಶಿವಾಲಯದ ಕಡೆಗೆ ತಿರುಗಿಯೂ ಸಹ ನೋಡುವುದಿಲ್ಲ. ಇದೇ ಭಯ ಇಲ್ಲಿಗೆ ಆಗಮಿಸುವ ಪ್ರವಾಸಿಗರಲ್ಲಿಯೂ ಸಹ ಇರುತ್ತದೆ. ಈ ದೇಗುಲದ ನಯನ ಮನೋಹರ ಕೆತ್ತನೆಗಳನ್ನ ನೋಡಲು ಬರುವ ಪ್ರವಾಸಿಗರು ಕೂಡ ಇನ್ನೇನು ಸೂರ್ಯಾಸ್ತ ಆಗುತ್ತಿದೆ ಎನ್ನುವ ಸಮಯದಲ್ಲಿ ಅಲ್ಲಿಂದ ಎದ್ದು ಹೊರಟು ಬಿಡ್ತಾರೆ. ಯಾರು ಕೂಡ ಅಲ್ಲಿ ಉಳಿಯಲು ಧೈರ್ಯ ಮಾಡೋದಿಲ್ಲ. ಇದು ಸತ್ಯವೇ, ಇದು ನಿಜವೇ ಎನ್ನುವವರಿಗೆ ರಾತ್ರಿಯ ಸಮಯದಲ್ಲಿ ಹೋದವರು ಕಲ್ಲಾಗುತ್ತಾರೆ ಎನ್ನುವುದನ್ನ ಸಂಶೋಧನೆ ಮಾಡಲು ಒಂದು ತಂಡ ಅಲ್ಲಿಗೆ ಬಂದಿತ್ತು. ಹೀಗೆ ಬಂದ ಇಬ್ಬರ ಒಂದು ತಂಡ ಲಂಡನ್ ನಿಂದ ಬಂದು ಸಂಶೋಧನೆ ನಡೆಸಿತು. ಮೊದಲು ಇಲ್ಲಿಗೆ ಬಂದ ಪ್ರವಾಸಿಗರ ಜೊತೆ ಮಾತನಾಡಿ ವಿಷಯವನ್ನ ತಿಳಿದು ರಾತ್ರಿ ಸೂರ್ಯಾಸ್ತವಾಗುವುದನ್ನ ಕಾಯುತ್ತಾ ಇದ್ದವರಿಗೆ ನಾವು ಕಲ್ಲಾಗುತ್ತೇವೋ ಇಲ್ಲವೋ ಎನ್ನುವುದನ್ನ ತಿಳಿಯಬೇಕಿತ್ತು. ಆದ್ರಿಂದ ಅವರು ಅಲ್ಲಿಯೇ ಉಳಿದುಕೊಂಡ್ರು. ಆದ್ರೆ ಇವರು ಕಲ್ಲಾಗಲಿಲ್ಲ. ಈ ನಂಬಿಕೆ ಸುಳ್ಳಾಯಿತು. ಆದ್ರೆ ದೇವಸ್ಥಾನದ ಹಿಂದುಗಡೆಯಿಂದ ವಿಚಿತ್ರವಾದಂತಹ ಶಬ್ದಗಳು ಕೇಳಿಬಂದವು. ಇವರು ಬೆಳಗಿನ ಸೂರ್ಯ ಉದಯ ಆಗುವವರೆಗೂ ಇಲ್ಲಿ ಶಿವ ದೇವಾಲಯದಲ್ಲಿ ಕಾಲ ಕಳೆಯಬೇಕೆಂದು ಬಂದವರು ಮಧ್ಯರಾತ್ರಿಯಲ್ಲಿಯೇ ಮರಳಿ ವಾಪಸಾದರು. ಬೆಳಗಿನವರೆಗೂ ಅಲ್ಲಿ ಉಳಿದುಕೊಳ್ಳುವ ಧೈರ್ಯ ಸಹ ಅವರಿಗೆ ಇರಲಿಲ್ಲ. ಅಲ್ಲಿ ಅಂತಹ ಒಂದು ಭಯಾನಕತೆಯನ್ನ ಸೃಷ್ಟಿ ಮಾಡುವ ವಾತಾವರಣ ಆ ದೇವಾಲಯಕ್ಕೆ ಮತ್ತು ಆ ಊರಿಗೆ ಇದೆ. ಇನ್ನು ಇಲ್ಲಿ ಸೋಲಂಕಿ ಶೈಲಿಯ ಕೆತ್ತನೆಗಳು
ಸಾಕಷ್ಟು ದೇವಾಲಯದಲ್ಲಿ ಕಾಣಬಹುದು. ಆದರೂ ನಾವೇನ್ ಮಾಡ್ಬೇಕಂದ್ರೂ ಸೂರ್ಯ ಇರುವಾಗಲೇ ಹೋಗಿ ಅದನ್ನ ದರ್ಶಿಸಿಕೊಂಡು ಮರಳಿ ಸೂರ್ಯಾಸ್ತ ಆಗುವುದರಲ್ಲಿಗೆ ಮನೆಗೆ ಮರಳಬೇಕು. ಇಲ್ಲ ಅಂದರೆ ಭಯಾನಕತೆ ಹಿಂದೆ ಬಿದ್ದು ಓಡಿಸುವುದು ಅಷ್ಟೇ ಸಹಜ. ಹೀಗಾಗಿ ಇಂತಹ ಭಯವನ್ನು ಹುಟ್ಟಿಸುವ ದೇವಾಲಯವು ಕೂಡ ನಮ್ಮ ದೇಶದ ರಾಜಸ್ಥಾನದಲ್ಲಿ ಇದೆ ಎಂದರೆ ಎಲ್ಲರೂ ನಂಬಲೇಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.